ಎ ಇಂದ ಎಫ್ ತನಕ ಓದೋದನ್ನ ಅಭ್ಯಾಸ ಮಾಡಿದ್ವಿ. ವರ್ಡ್ಸ್, ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ವಿತ್ ವರ್ಡ್ಸ್, ಇದನ್ನ ಯಾವ ರೀತಿ ಓದೋದು ಅಂತ ಪ್ರಾಕ್ಟೀಸ್ ಮಾಡಿದ್ರಿ ಅಲ್ವಾ. ಈಗ ಅದನ್ನ ನಾವು ಫೋರ್ ಲೈನಲ್ಲಿ ಯಾವ ಥರ ಬರೀಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡೋಣ. ಆಯಿತಾ? ನಿಮಗೆಲ್ಲ ಈಗ ಕ್ಯಾಪಿಟಲ್ ಲೆಟರ್ ಬರುತ್ತೆ ಬರೀಲಿಕ್ಕೆ, ಸ್ಮಾಲ್ ಲೆಟರ್ ಬರುತ್ತೆ. ಯಾವ್ದಾದ್ರು ಬರುತ್ತೆ ನಿಮಗೆ? ಕ್ಯಾಪಿಟಲ್ ಲೆಟರ್ ಮತ್ತು ಸ್ಮಾಲ್ ಲೆಟರ್. ಇದನ್ನು ನಾವೀಗ ಫೋರ್ ಲೈನಲ್ಲಿ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್ ಮತ್ತು ವರ್ಡ್ಸ್, ಈ ಮೂರನ್ನು ಯಾವ ರೀತಿ ಬರೆಯೋದು ಅಂತ ಅಭ್ಯಾಸ ಮಾಡೋಣ. ಇಲ್ಲಿ ನೋಡಿ, ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಎ ಎಷ್ಟು ಲೈನಿಗೆ ಬರೀಬೇಕು? ತ್ರೀ ಲೈನಿಗೆ ಬರೀಬೇಕು. ಕ್ಯಾಪಿಟಲ್ ಎ, ಸ್ಮಾಲ್ ಎ, ಎ ಫಾರ್ ಎ ಪಿ ಪಿ ಎನ್ ಇ ಆಪಲ್, ಎ ಎನ್ ಟಿ ಆ್ಯಂಡ್ ಎ ಎಕ್ಸ್ ಇ ಆಕ್ಸ್. ಎ ಫಾರ್ ಆಪಲ್ ಆ್ಯಂಡ್ ಆಕ್ಸ್. ಈಗ ನಿಮ್ದಕ್ಕೆ ಈ ರೀತಿ ಕಾಮ ಹಾಕಬೇಕು, ಸರಿನಾ? ನೆಕ್ಸ್ಟ್ ಕ್ಯಾಪಿಟಲ್ ಬಿ, ತ್ರೀ ಲೈನಿಗೆ ಬರೀಬೇಕು ಕ್ಯಾಪಿಟಲ್ ಬಿನ. ಸ್ಮಾಲ್ ಬಿ, ಸ್ಮಾಲ್ ಬಿನ ತ್ರೀ ಲೈನಿಗೆ ಬರೀಬೇಕು. ಎಫ್ ಆರ್ ಫಾರ್ ಬಿ ಎ ಎಲ್ ಎಲ್ ಬಾಲ್, ಕಾಮ ಹಾಕಿ ಬಿ ಯು ಎಸ್ ಬಸ್, ಕಾಮ ಬನಾನಾ ಬಿ ಎ ಎನ್ ಎ ಎನ್ ಎ ಬನಾನಾ. ನೆಕ್ಸ್ಟ್ ಕ್ಯಾಪಿಟಲ್ ಸಿ, ಸ್ಮಾಲ್ ಸಿ. ಎಫ್ ಆರ್ ಫಾರ್ ಏನ್ ಬರೀಬೇಕು ಸಿಗೆ? ಬೆಕ್ಕು, ಕ್ಯಾಟ್, ಸಿ ಎ ಪಿ ಕ್ಯಾಟ್. ಆಮೇಲೆ ಏನ್ ಬರೀಬೇಕು? ಕಾರ್, ಯಾರ್ಯಾರ ಮನೆಯಲ್ಲಿದೆ ಕಾರು? ಸಿ ಎ ಆರ್ ಕಾರ್. ನೆಕ್ಸ್ಟ್ ಏನ್ ಬರೀಬೇಕು? ಓ ಟೀ ಕಾಫಿ ಎಲ್ಲ ಕುಡಿತೀವಲ್ಲ ಕಪ್ ಅಲ್ವಾ? ಎಸ್. ನೆಕ್ಸ್ಟ್ ಸಿ ಯು ಪಿ ಕಪ್, ಏನ್ ಬರೀಬೇಕು? ಸಿ ಯು ಪಿ ಕಪ್. ನೆಕ್ಸ್ಟ್ ಡಿ, ಡಿ ಫಾರ್ ಕ್ಯಾಪಿಟಲ್ ಡಿ, ಸ್ಮಾಲ್ ಡಿ. ಸ್ಮಾಲ್ ಡಿ ಎಷ್ಟು ಲೈನಿಗೆ ಬರೀಬೇಕು? ಮೂರು ಲೈನಿಗೆ ಬರೀಬೇಕು. ಎಸ್, ತ್ರೀ ಲೈನ್ಸ್ ಫುಲ್. ಎಫ್ ಫಾರ್ ಫಾರ್ ಡಿ ಫಾರ್ ಏನ್ ಬರೀಬೇಕು? ಏನದು? ಎಸ್, ಡಿ ಒ ಜಿ ಡಾ, ಡಿ ಒ ಜಿ ಡಾ. ನೆಕ್ಸ್ಟ್ ಡಕ್, ಎಸ್ ಗುಡ್, ವೆರಿ ಗುಡ್. ಡಿ ಯು ಸಿ ಕೆ ಡಕ್. ನೆಕ್ಸ್ಟ್ ಡಮ್, ಡಮ್ ಡಮ್ ಅರೆ ಡಮ್ ಅನ್ನೋದಲ್ಲ ಏನದು? ಡ್ರಮ್, ಡಿ ಆರ್ ಯು ಎಂ ಡ್ರಮ್. ಡಿ ಫಾರ್ ಡಿ ಒ ಜಿ ಡಾ, ಡಿ ಯು ಸಿ ಕೆ ಡರ್, ಡಿ ಆರ್ ಯು ಎಂ ಡ್ರಮ್. ನೆಕ್ಸ್ಟ್ ಇ, ಕ್ಯಾಪಿಟಲ್ ಇ, ಸ್ಮಾಲ್ ಇ. ಇ ಫಾರ್ ಏನಿದು? ಐ, ಇ ವೈ ಇ ಐ, ಇ ವೈ ಇ ವೈ, ಇ ವೈ ಇ ಐ.
Next dog. Here is dog. Elephant. Good. E. L. E. P. H. A. N. T. Elephant. Next day, no. Elephant. E. L. E. P. H. A. N. T. Elephant. E. L. E. P. H. A. N. T. Elephant. Yeah, elephant and red. Ane. E. G. G. Yeah. E. G. G. Yeah. Next, F, capital F, small F, F for, F for, for, F by, S, H, fish, F by, S, H, fish, F, O, F for, O G frog. Next up, F A N fan. F A N fan. ಈಗ ಇನ್ನೊಂದು ಸತಿ ನಾವೆಲ್ಲ ಪ್ರಾಕ್ಟೀಸ್ ಮಾಡೋಣ ಅಲ್ವಾ? ಎಲ್ಲರೂ ಕಲಿತೀರಾ? ನೆಕ್ಸ್ಟ್ ನಾನೀಗ A ಕ್ಯಾಪಿಟಲ್ A ಸ್ಮಾಲ್ A ಇಂದ ಹಿಡಿದು ಸ್ಮಾಲ್ A ಕ್ಯಾಪಿಟಲ್ F ಮತ್ತೆ ಸ್ಮಾಲ್ F ಇಲ್ಲಿ ತನಕ ಫಸ್ಟ್ ದಿನ ಅಭ್ಯಾಸ ಮಾಡಿದೀವಲ್ವಾ? ಇದರದ್ದು ವರ್ಡ್ಸ್ಗಳನ್ನ ನೀವು ಓದೋದನ್ನ ಕಲ್ತಿದ್ದೀರಾ. ಈಗ ಅದನ್ನ ಫೋರ್ ಲೈನ್ ಅಲ್ಲಿ ಯಾವ ರೀತಿ ಬರೆಯೋದು ಅಂತ ಕಲಿಬೇಕು. ಆಯ್ತಾ? ಎ ಫಾರ್, ಎ ಫಾರ್, ಎ ಪಿ ಪಿ ಎಲ್ ಇ ಆಪಲ್, ಎ ಎನ್ ಪಿ ಆ್ಯಂಡ್ ಎ ಎಕ್ಸ್ ಇ ಆಕ್ಸ್. ನೆಕ್ಸ್ಟ್ ಬಿ, ಬಿ ಫಾರ್, ಬಿ ಎ ಎಲ್ ಎಲ್ ಬಾಲ್, ಬಿ ಯು ಎಸ್ ಬಸ್, ಬಿ ಎ ಎನ್ ಎ ಎನ್ ಎ ಬನಾನಾ. ನೆಕ್ಸ್ಟ್ ಕ್ಯಾಪಿಟಲ್ ಸಿ ಸ್ಮಾಲ್ ಸಿ, ಸಿ ಫಾರ್ ಸಿ ಎ ಟಿ ಕ್ಯಾನ್, ಸಿ ಎ ಆರ್ ಕಾರ್, ಸಿ ಯು ಪಿ ಕಪ್. ನೆಕ್ಸ್ಟ್ ಒನ್ ಕ್ಯಾಪಿಟಲ್ ಡಿ ಸ್ಮಾಲ್ ಡಿ, ಡಿ ಫಾರ್ ಡಿ ಒ ಜಿ ಡಾಗ್, ಡಿ ಯು ಸಿ ಕೆ ಡಕ್, D R U M drum. Next capital E small e for E by E I, E L E P H A N T elephant, E G G egg. Next last one F, F for capital F small f, F for fawn, F I S H fish, F R O G frog, F A N fan. ಇಲ್ಲಿ ಈ ಆರು ಅಕ್ಷರಗಳು, ಈ ಆ ಅಕ್ಷರಗಳ ಪದಗಳನ್ನು ನೀವು ಅಭ್ಯಾಸ ಮಾಡಿದ್ರಿ. ವರ್ಡ್ಸ್ನ ಸ್ಪೆಲ್ಲಿಂಗ್ಸ್ನ ಎಲ್ಲ ಚೆನ್ನಾಗಿ ಕಲಿತು ನೀವು ನೋಟ್ಸ್ ಫೋರ್ ಲೈನ್ ನೋಟ್ಸ್ನಲ್ಲಿ ನೀಟಾಗಿ ಬರೆದು ನನಗೆ ವಾಟ್ಸಪ್ ಮಾಡಬೇಕು. ಸರಿನಾ?